ಯಾಕಲ್ಲಿ ನಿನ್ ಗೊತ್ತಿಲ್ವಲ್ಲಿ ನಿನ್ನಂತ ಕೀಳ್ ಜಾತಿಯ ನಾಯಿ ನನ್ನ ಮಕ್ಕಳು ನಮ್ ಜನದ ಬಾವಿನಾಗ ನೀರ್ ತಕ್ಕಬಾರ್ದು ಅಂತ ಅಲ್ಲ ಬುದ್ಧಿ ದೂರ ದೂರ ಹ್ಮ್ ನಮ್ ಜನದ ಬಾವಿ ಎಲ್ಲ ಬತ್ತೋಗೈತೆ ಬುದ್ಧಿ ಮನೆ ಆ ಕುಡಿಯಾಕ ಒಂದ್ ಹನಿ ನೀರು ಇಲ್ಲ ಬುದ್ಧಿ ನೀರ್ ಬತ್ತೋಗಿರೋದು ನಿನ್ ಕರ್ಮ ಕಾಣಲೆ ನಿನಗ್ ನೀರ್ ಬೇಕಾದಾಗ ತಗೊಳೋದಕ್ಕೆ ಇದೇ ನಿಮ್ಮ ಅಪ್ಪನ ಮನೆ ಬಾವಿನ ನಂದು ನನ್ ಬಾವಿ ಕಾಣಲೆ ಅಲ್ಲ ಗೌಡ್ರೆ ಹೇ ಹ್ಮ್ ಹ್ಮ್ ನೀರು ನಿಮ್ಮಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ ಪರ್ಕುರ್ತಿದು ಅದ್ರಾಗ ನಾವು ಸ್ವಲ್ಪ ನೀರು ತಗೊಂಡು ಬದುಕ್ತೀವಿ ಬುದ್ಧಿ ಏನೋ ತಿರ್ಬೋಕೆ ನನ್ನ ಮಗನೇ ನನ್ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ ನೀರಿಲ್ದೆ ಬದುಕೋದು ಹೆಂಗೆ ಹೇಳಿ ಬುದ್ಧಿ ಮನೇಲಿ ಹೆಂಗಸರನ್ನ ಸಾಕೋದು ಹೆಂಗೆ ಹೇಳಿ ನಿನ್ ಹೆಣ್ಣು ನೋಡಕ್ ಬಹಳ ಸಂದಾಗ ಅವಳೆ ಪಟ್ಟಣಕ್ಕೆ ಕರ್ಕೊಂಡೋಗು ನಿಂಗಿಂತ ಸಾನೆ ಸಂಪಾದನೆ ಮಾಡ್ತಾಳೆ ಆ ಕಾಸ್ತ ತಂದು ಸ್ವಂತ ಬಾವಿ ತೆಗೆದು ಬದುಕಲೆ ನಾನ್ ಸತ್ತೆ ನಾನು ಹೆಂಗೆ ಸತ್ತೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ ನಾನು ಸತ್ತಾಗ ನನಗೆ ಸುಮಾರು 55 ವರ್ಷ ನನ್ನ ಹೆಂಡತಿಗೆ 50 ಮಕ್ಕಳಿರಲಿಲ್ಲ ಬೆಟ್ಟದ ಮೇಲಿರೋ ಜೋಡಿ ಕಲ್ಲಿದ್ದಂಗೆ ಇದ್ವಿ ನನಗೆ ಅವಳೇ ಪ್ರಪಂಚ ಅವಳಿಗೆ ನಾನೇ ಪ್ರಪಂಚ ಕಷ್ಟಗಳಿದ್ವು ಆದರೆ ನಗದೇ ಇರೋಷ್ಟಿರಲಿಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾ ಸಂಸಾರ ಮಾಡಿಕೊಂಡು ಹಾಗೆ ಬೆಳೀತಾ ಬೆಳೀತಾ ಒಬ್ರಿಗೊಬ್ರು ಮಕ್ಕಳಾದ್ವಿ ಮಕ್ಕಳಿಲ್ಲ ನೌಕರಿಗೂ ತಿಳಿಯಾಯಿತು ನಾನು ಲೋಕ ಬಿಟ್ಟು 10 ವರ್ಷ ಆಯಿತು ಎಲ್ಲವೂ ಬದಲಾಯಿತು ಆದರೆ ನನ್ನ ಪಾತು ಭೂಮಿಗೆ ಬೆಳಕು ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಒಂದೇ ದಿಕ್ಕಿನಲ್ಲಿ ಎದ್ಬರೋ ಸೂರ್ಯನ ಥರ ತನ್ನ ದಿನನಿತ್ಯದ ಕೆಲಸ ಮುಗಿಸಿ ನನ್ನ ನೋಡಕ್ಕೆ ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಬರ್ತಾಳೆ ನೋಡಿ ಸ್ವಾಮಿ ಜೀವನ ಹತ್ ಕಡೆ ಜೀವ ಇತ್ ಕಡೆ ಎರಡರ ಮಧ್ಯೆ ಬದುಕು ನಿಂತದೆ ಆಸೆಗೆ ಹೆಂಗ್ ತಿಳಿಬೇಕು ನನ್ನ ವಯಸ್ಸು ಪಿರಾಣ ಇರೋ ಗಂಟ ನಿಮ್ಮನ್ನ ನೋಡಕ್ ಬತ್ತೀನಿ ರಾಮಪ್ಪಂದಿನಿ ಅತ್ತಿ ನನ್ ಕಣ್ತುಂಬ ನೋಡಿ ಕಿರುಣಗೆ ಬೀರ್ತಾಳೆ ನಾನು ಸತ್ತು ಮುಂದಿನ ವರ್ಷದ ಊಟದ ಹಬ್ಬಕ್ಕೆ ಒಂದು ಸಸಿನ ತಂದು ನಾಟಿ ಮಾಡಿ ಅದಕ್ಕೆ ಆರೈಕೆ ಮಾಡಿ ಅದರಾಗೆ ನನ್ನ ಕಂಡ್ಕೊಂಡ್ಳು ಇದಕ್ಕೂ ಒಂದು ಕಾರಣ ಐತೆ ನೆನಪುಗಳೇ ಹೀಗೆ ನೆಪ ಕೊಟ್ಟು ಕಾಡ್ತವೆ ಈಗ ನಿನಗೆ ನಿನ್ನ ಗಂಡನ ಮೇಲಿರೋ ಪ್ರೀತಿನ ಸತ್ ಹೋಗೋಕ್ಕೂ ಬಿಡಬಾರ್ದು ಬತ್ ಹೋಗೋಕ್ಕೂ ಬಿಡಬಾರ್ದು ಅದನ್ನು ಮತ್ತೊಬ್ಬರ ಮ್ಯಾಲ ಬೆಳೆಸ್ಕೋಬೇಕು ನಿನಗೋ ಮಕ್ಕಳು ಇಲ್ಲ ಅವನ್ನ ಪ್ರೀತಿ ಮಾಡೋಣ ಅಂದರೆ ಒಂದು ಗಿಡ ನೆಡು ಅದರಲ್ಲಿ ನಿನ್ನ ಪ್ರೀತಿನ ಬೆಳೆಸ್ಕೊ ನಿನ್ನ ನಿನ್ನ ಗಂಡನ ಪ್ರೀತಿನ ಅದರಲ್ಲಿ ಹುಡುಕೋ ನಮ್ಮ ತಾತ ಸತ್ತಾಗ ನಮ್ಮಜ್ಜಿನೂ ಇದನ್ನೇ ಮಾಡಿದ್ದು ನಮ್ಮ ಬದುಕು ನಡೆಯಾಗ ಮಾಡೋದು ಕೆಲವು ಕಾರಣಗಳು ಪಾತು ಹಿರಿಯರು ಹೇಳಿದಾಗೆ ಗಿಡ ನೆಟ್ಟು ಅದರಲ್ಲಿ ನನ್ನ ಕಂಡು ಪೋಷಿಸೋದು ಕಾರಣ ಆಯಿತು ಅತ್ಲು ಗೋಳಾಡಿದ್ಲು ಏಕಾಂಗಿಯಾಗಿ ವೇದನೆನ ಅನುಭವಿಸಿದ್ಲು ಕೊನೆಗೆ ಗಿಡನ ಬೆಳೆಸ್ತಾ ಬೆಳೆಸ್ತಾ
ತನ್ನ ಶೋಕಾನ್ ಮರೆಯೋಕ್ಕೆ ಪ್ರಾರಂಭಿಸಿದ್ಲು. ನಂಗೂ 5 ವರ್ಷ ಆಯಿತು. ನನ್ನಡಿ ನಿಂತವ್ರಿಗೆ ನೆಳ್ಕೊಡೋಂಗಾದೆ. ಅದನ್ನು ನೋಡಿ 6ನೇ ವರ್ಷದಿಂದ ನನ್ನ ಹುಟ್ಟುಹಬ್ಬದ ದಿವಸ ಒಂದೊಂದು ಗಿಡ ನೆಡೋ ಅಭ್ಯಾಸ ಮಾಡಿಕೊಂಡ್ಳು. ಅವರಲ್ಲಿ ಮಕ್ಕಳು ಕಂಡ್ಳು. ಎಂಥ ಬದಲಾವಣೆ! ಗಂಡ ಕಳ್ಕೊಂಡು ದುಃಖದಿಂದ ಹೊರ ಬಂದು 4 ಗಿಡಗಳಿಗೆ ತಾಯಿ ಆದ್ಲು. ಪಾತು, ನೀನೇ ಗೆದ್ದೆ. ಅನಿಷ್ಟಕ್ಕೆ ಆಕಾರ ಕೊಟ್ಟರೆ ಅದೇ ಇವನು ವಿಶ್ವಕರ್ಮ. ಇವನ ಬಗ್ಗೆ ಹೇಳೋದು ನನ್ನ ಕರ್ಮ. ಬೀಡಿ ಸೇದೋದು, ಬೀದಿ ಸುತ್ತೋದು ಬಿಟ್ಟರೆ ಗನಂದಾರಿ ಕೆಲಸನೇ ಇಲ್ಲ. SSLC ಮುಗಿಸಿದ್ದಾನೆ, ಕೆಲಸ ಇಲ್ಲ. ಅಪ್ಪನ ದುಡ್ಡಲ್ಲಿ ತಿಂತ ಇದ್ದಾನೆ. ಪಾತುಗೆ ಸಹಾಯ ಮಾಡ್ತಾನೆ, ಹಿಟ್ಟಾಕ್ತಾನೆ, ತಿಂತಾನೆ, ಹೋಗ್ತಾನೆ. ಅಯ್ಯೋ ಅಂದ ಮರ್ತೇ ಬಿಟ್ಟೆ ಹೇಳೋದು, ಇವತ್ತು ನಾನು ಹುಟ್ಟದ ಬಾಕಣ್ರಿ. ಅಯ್ಯೋ ವಿಶ್ವ, ಇಲ್ಲೇನ್ ಮಾಡ್ತಿದ್ಯಾ? ಪ್ಯಾಟೆಗೆ ಹೋಗ್ಬೇಕಲ್ಲ. ನಡಿ ನಡಿ, ಬಿರ್ಬಿನ್ನೆ ತಯಾರಾಗು. ಅಜ್ಜಿ, ಒಂದು ಕೆಲಸ ಮಾಡೋಣ. ನಿನ್ಗೆ ಹೆಂಗೋ ಎದೆ ನೋವು, ಈ ಮಠ ನಾನೇ ಸಸಿ ತಂದ್ಕೊಡ್ತೀನಿ, ಅದನ್ನು ಹೇಳೋಣ ಅಂತಾನೆ ಇಲ್ಲಿ ಬಂದಿದ್ದು. ಯಾಕ್ಲ? ನಾನು ಕೆಲಸ ಹುಡ್ಕಕ್ಕೆ ಪ್ಯಾಟೆಗೆ ಹೋಗ್ತಾ ಇದ್ದೀನಿ, ನಾನೇ ಸಸಿ ತರ್ತೀನಿ ಬಿಡು. ಬೇಡ ಬೇಡ, ನಿಂಗೆ ಸಸಿ ಹರ್ಸಕ್ಕೆ ಬರಕ್ಕಿಲ್ಲ. ಓದ್ಕಿತ್ತ ನೀನು ತಂದಿದ್ದ ಸಸಿ ಸತ್ತೋಯ್ತು ಕಣ್ಲ. ಈ ಕಿತ್ತ ನಾನೇ ಬತ್ತೀನಿ, ನಾರಾಯಣಪ್ಪನ ಪಾಮ್ನಾಗೆ ಸಸಿ ತಕ್ಕೊಳ್ಳೋಣ. ನಾರಾಯಣಪ್ಪನ್ ನೋಡಿ ಸಾನೆ ದಿನ ಆತು. ನಡಿ ನಡಿ. ನಿಂಗೆ ಹುಷಾರಿಲ್ವಲ್ಲ ಅಜ್ಜಿ, ಈ ವಯಸ್ಸಿನಾಗೆ ಇವೆಲ್ಲ ಮಾಮೂಲಿ ಕಣ್ಲ. ನೀ ಏನು ಚಿಂತೆ ಮಾಡಬೇಡ, ನಾನು ಸಿ ಕಸಾಯ ಕುಡಿದು ಬಂದ್ಬಿಡ್ತೀನಿ. ನೀನು ಬಿರ್ಬಿರ್ನೆ ತಯಾರಾಗು. ನಡಿ ನಡಿ. ಸರಿ. ಲೇ ವಿಶ್ವ, ನಮ್ಮಪ್ಪ ನಂಗೆ ಲಗ್ನಕ್ಕೆ ನೋಡ್ಬಿಟ್ಟವ್ರೆ ಕಣೋ. ಮುಂದಿನ ಶುಕ್ರವಾರ ನೀನು ನಿಶ್ಚಿತಾರ್ಥಂತೆ. ನಮ್ಮ ಚಿಕ್ಕಪ್ಪನ ಪೈಕಿ ಹುಡುಗ ಚೆನ್ನಾಗಿ ಸಂಪಾದಿಸ್ತಾನಂತೆ. ಮಾತುಕತೆ ಎಲ್ಲ ಮಾಡ್ಕೊಂಬಿಟ್ಟವ್ರೆ, ಏನ್ಲ ಮಾಡೋದೀಗ? ನಾನೇನು ಮಾಡ್ತೀನಿ ಲಕ್ಷ್ಮಿ. ಅಯ್ಯೋ, ನಮ್ಮಪ್ಪಂಗೆ ಮದುವೆ ಬೇಡ ಅಂದರೆ ಕೇಳ್ತಾ ಇಲ್ಲ, ಹಠ ಮಾಡ್ಕೊಂಡು ಕುಂತವ್ನೆ. ಇನ್ನೇನು ನಿನ್ನಂತ ಸೋಂಬೇರಿ ಬೆವರ್ಸಿ ಕೊಟ್ಟ ನನ್ನನ್ನು, ಏನ್ಲ ಮಾಡೋದೀಗ ವಿಶ್ವ? ಪಟ್ಟಣ ಕೊಂಡಿವ್ನಿ, ಈ ಸಲ ಕೆಲಸ ಗಿಡ್ಸ್ಕೊಂಬರೋದೇ. 34 ಪೇಟೆಗೆ ಹೋಗಿ ಕೆಲಸ ಹುಡ್ಕೊಂಬರ್ತೀನಿ ಅಂತ ಬೀದಿ ಸುತ್ಕೊಂಬಂದಿದ್ದು 34ನೇ ಸಲ. ನೀನು ಈ ಸಲಿನೂ ಹಂಗೆ ಬಂದರೆ ನಾನು ನಿಂಗೆ ಸಿಗಲ್ಲ. ನಿಂಗೆ ನಂಬಿಕೆ ಇಲ್ಲಲ್ವಾ? ನೋಡು ನೋಡು, SSLC ಸರ್ಟಿಫಿಕೇಟ್ ನೋಡು, ಅದನ್ನ ಇಟ್ಕೊಂಡಿರೋ ಊಟ ನೋಡು. ಏ, ದುಡ್ಡು ಬಿದ್ದೋಯ್ತು, ಎತ್ಕೊಳ್ಳ. ಅಯ್ಯೋ, ಇದ್ದಿದ್ದೆ 30 ರೂಪಾಯಿ ಹೋಗ್ಬಿಡ್ತಿತ್ತು. ತೂತ ಇರೋ ಜೇಬು ಮರ್ತೋಗ್ಬಿಡತ್ತೆ. ತಕ್ಕ ಸರಿ, ನಾ ಪ್ಯಾಟೆಗೆ ಹೋಗ್ಬತ್ತೀನಿ, ಅಜ್ಜಿ ಕಾಯ್ತಾ ಇರ್ತಾಳೆ. ಸರಿ, ಹೋಗ್ಬಾ. ಅಜ್ಜಿ ಹೋಗೋಣ ಬಾ. ಬಂದೆ. ಏನು ಬಾ, ನಾನು ಪ್ಯಾಟೆಗೆ ಹೋಗ್ಬತ್ತೀನಿ, ಅಲ್ಲಿಗಂಟ ವಸಿ ಅಂಗಡಿ ಕಡೆ ನೋಡ್ಕೊಳ್ಳೋವಾ? ಹ್ಞೂ, ನಾ ಬತ್ತೀನಿ. ಅಜ್ಜಿ, ಅಜ್ಜಿ ಏನಾಯ್ತು ಅಜ್ಜಿ? ಯಾಕಜ್ಜಿ ಮತ್ತೆ ಎದೆನೋವ? ಓ ಕಣ್ಲ, ಎದೆ ನೋವ್ತಿತ್ತು, ಹಂಗೆ ಹೊಸಿ ತಲೆ ಸುತ್ತಂಗಾತು. ನಾನು ಆಗ್ಲೇ ಬಡ್ಕೊಂಡೆ. ಬಾ, ಡಾಕ್ಟರ್ ಹತ್ರ ಹೋಗೋಣ. ಬಾ, ನಡಿ ನಡಿ. ಬೇಡ ಬೇಡ, ಪ್ಯಾಟೆಗೆ ಹೋಗುವ, ನಡಿ. ತಗ, ಚಾಕ್ಲೇಟ್ ತಿನ್ನು, ಬಿಸ್ಲಿಗೆ ಹಿಂಗೆ ಆಗಿರಬೇಕು. ಬೇಡ ಬೇಡ, ನಂಗವೆಲ್ಲ ಏನು ಬೇಡ, ನಡಿ ಪ್ಯಾಟೆಗೆ ಹೋಗುವ. ಸರಿ, ಮೆಲ್ಲಿಗೆಳು. ಅಣ್ಣ, ಗಡ್ನಳಿಗೆ ಕೊಡಬೇಕು. ಈ ಕಡೆಗೆ ಹೋಗಪ್ಪ. ಓ ಸರಿ ಬಿಡಿ. ಹಲೋ, ಲೇ ಬುಳಿ ಮಂಗ್ನೆ, ಎಲ್ಲ ಸತ್ತಿದ್ಯಾ? ವಾ, ನಮ್ಗೇನು ಇಲ್ಲಿ ಸರ್ಕಾರದವ್ರು ವಶಾನ್ಗಟ್ಲೆ ಕೊಟ್ಟಿಲ್ಲ ಸಿಗ್ನಲ್ ಟವರ್ಗಳನ್ನ ಹಾಕಕ್ಕೆ. 100 ಮರಗಳನ್ನ ಕಡಿಬೇಕು, ಬೇಗ ಬಂದು ಸಾಯಿ, ಇಲ್ಲಾಂದ್ರೆ ಕೂಲಿ ಗಿಲಿ ಕೊಡ್ಸಕ್ಕಿಲ್ಲ. ಹುಷಾರು. ಅಲ್ಲ ಕಣ್ಲ ವಿಶ್ವ,
ನೀನ್ ಬಸ್ ಹತ್ತವಾಗ್ಲ ಹೇಳಕ್ ಆಗ್ಲಿವೇನ್ಲ ನನ್ಕ ನಿನ್ ತಾವ್ ಕಾಸಿಲ್ಲ ಅಂತ ತೂತ ಇರ ಜೇಬು ನಿಂಗೆ ಅವಾಗ ತಲೆ ಸುತ್ತಾಗ ನನ್ನ ಜೇಬಿನ ದುಡ್ಡು ಬಿತ್ತಲ್ಲ ಅದನ್ನ ಈ ಜೇಬಲ್ಲೇ ಇಟ್ಕೊಂಡೆ ಮತ್ತೆ ಎಲ್ಲೋ ಬಿದ್ದೋಗೈತೆ ನಂತ ಬಿದ್ದ ಕಾಸ್ನ ನಿನ್ ಬಸ್ ಚಾರ್ಜ್ ಕೊಟ್ಟಿವಿನಿ ಈಗಂತವ ಸಸಿ ತಗಳ ಕೇಟ್ಬೇಕು ಆಟ್ ಮಾತ್ರ ಕಾಸೈತೆ ವಾಪಸ್ ಹೋಗೋಕ್ ಏನ್ಲ ಮಾಡೋದು ಸರ್ಟಿಫಿಕೇಟ್ ಇಲ್ಲದೆ ಕೆಲಸ ಕೊಡ್ತಾರ ಬಂದ್ ಕೆಲಸ ಮುಗ್ಸೋಣ ನಾ ದುಡ್ಡು ಹೆಂಗಾದ್ರೂ ಹೊಂದಿಸ್ತೀನಿ ಬಾ ಅಜಯ್ ನೀನ್ ಸಸಿ ತಗೊಂಡು ನರ್ಸರಿ ಹತ್ರನೇ ಕೂತಿರೋ ನಾ ನನ್ನ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಹುಷಾರು ಸರಿಪಾ ಏನಪ್ಪ ನಾರಾಯಣಪ್ಪ ಇಲ್ವಪ್ಪ ಇದ್ದ ಆದ್ರೆ ಇಲ್ಲಿ ತಿನ್ ಸತ್ತೋದ ಏನ್ ಬೇಕು ಹೇಳಿ ಅಯ್ಯೋ ಏನಪ್ಪ ಹಂಗಂದ್ರೆ ಅಯ್ಯ ಸಾಲ ಮಾಡ್ಕೊಂಡಿದ ಅನ್ಸುತ್ತೆ ಇದನ್ನ ನಮ್ಮಪ್ಪಂಗ್ ಮಾರೋದ ಏನ್ ಬೇಕು ಹೇಳಜ್ಜಿ ನಂಗೆ ಬೇಜಾನ್ ಕೆಲಸ ಇದೆ ಇನ್ನ ಇಲ್ಲಿ ಬೇರೆ ಹಿಡಿಬೇಕು ಒಂದ್ ಮಾವಿನ ಸಸಿ ಬೇಕಿತ್ತಪ್ಪ ಈ ಅಮ್ಮಂಗೆ ಈ ವಯಸ್ಸಿನಲ್ಲಿ ಮಾವಿನ ಗಿಡ ಬೆಳೆಸಿ ತೋರಣ ಕಟ್ಟಿ ಮದುವೆ ಮಾಡ್ಕೊಂಡು ಪ್ರಸ್ತಕ್ಕೆ ಹೋಗೋ ಆಸೆನೆ ಇದಕ್ಕಿಂತಲೂ ಹಸಿ ಎಲೆಗಳು ಜಾಸ್ತಿ ಇರೋದಿದ್ರೆ ಕೊಡಪ್ಪ ಇಲ್ಲ ನಾನೇ ಆರಿಸ್ಕೊಳ್ಳ ನಿಂತ್ಕೋ 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 ಇರೋದಿದು ಒಂದೇ ಸಸಿ ನೀನೇ ನೋಡ್ಬೇಕಾದ್ರೆ ಸರಿ ಎಷ್ಟು ಕೊಡ್ಬೇಕಪ್ಪ 150 150 ಹೌದು ಏನಪ್ಪ 50 ರೂಪಾಯಿ ಕೊಡ್ತೀನಿ ಕೊಡ್ತೀಯಪ್ಪ ಅವೆಲ್ಲ ಆಗಕ್ಕಿಲ್ಲ ನಿಂದಮ್ಮಯ್ಯನಪ್ಪ ನಾನು ಸಾನೆ ದೂರದಿಂದ ಬಂದಿವ್ನಿ ಕೊಡಪ್ಪ ಯಾವನ್ ಹೇಳ್ದನು ದೂರದಿಂದ ಬಾ ಅಂತ ನೋಡೋ ಬೇಕಾದ್ರೆ ತಗೋ ಇಲ್ಲ ಅಂದ್ರೆ ಹೋಗೋ ಅದು ಆಗಿಲ್ಲ ಅಂದ್ರೆ ಬಾ ನನ್ ಜೊತೆ ಇಲ್ಲಿಡಿ ಬಾ ತಗೋ ತಗೋ ಹಿಡಿ ರೂಪಾಯಿ ಫೋನ್ ನಂದು ಮಾತ್ರ 5,000 ಯಾಕೆ ದೇವ್ರೆ ನನ್ಗೆ ಹಿಂಗ್ ಮಾಡ್ತೀಯ ಕಚ್ಚಡಾಗಳು ಸರ್ಟಿಫಿಕೇಟ್ ಬೇಡ ಟೇಬಲ್ ಕಳಿಗೆ ದುಡ್ಡು ತಳ್ಳು ಅಂತ ಹೇಳ್ತಾರೆ ಕೆಲಸ ಕೊಡ್ತೀನಿ ಅಂತ ₹30,000 ಫೋನ್ ಸತ್ತೆ ಮಗನೇ ಹೋಗು ಹೋಗು ಮಠ ಸೇರ್ಕೊ ಹೋಗು ಹೇ ಹೇ ಇಲ್ಲ
ಓಡೋಗಕ್ಕೆ ಟ್ರೈ ಮಾಡಿದ್ರೆ ಮೆಟ್ ತೊಗೊಂಡು ಮಕ್ಕಳದು ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ. ಅಯ್ಯೋ ದೇವ್ರಾಣ ಇಲ್ಲಣೋ, ಪೊಲೀಸ್ ಗಿಲೀಸ್ ಎಲ್ಲ ಬೇಡಣೋ ಪ್ಲೀಸ್. ಹಾಗಾದ್ರೆ ಮುಚ್ಕೊಂಡು 30,000 ಕೊಟ್ಟರೆ ಇಟ್ಟೇಳು. ಅಯ್ಯೋ ಕೆಲಸ ಇಲ್ಲ, ನೀವು ನನ್ನ ಎದೆ ಸೆಳೆದ್ರೂ 1 ರೂಪಾಯಿ ಸಿಗಲ್ಲ. ನೀವೇ ದುಡ್ಡು ಕೊಟ್ರೆ ಬಸ್ ಚಾರ್ಜ್ ಹಾಕೊಂಡು ಊರಿಗೆ ಹೋಯ್ತೀನಿ. ಕತೆಗಳೇ ಬೇಡ, ಅಲ್ಲಿ ವಿಟ್ನೆಸ್ ಇದ್ದಾರೆ, ಮೆಟ್ ತೊಗೊಂಡು ಮಕ್ಕಳು ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಅಯ್ಯೋ ಸರಿ ಅಣ್ಣ, ಒಂದು ಕೆಲಸ ಮಾಡೋಣ, ನಾನು ಊರಿಗೆ ಹೋಗ್ತೀನಿ, ಅಲ್ಲಿಂದ ದುಡ್ಡು ತೊಗೊಂಬತ್ತೀನಿ, ಬಂದಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ, ನಿಮ್ಮ ಫೋನ್ ನಂಬರ್ ಕೊಡೋಣ. ಬೆಳಗ್ಗೆ ಹೊಟ್ಟೆಗೆ ಏನು ತಿಂದೆ? ಹಾಂ ಅಲ್ಲ, ಅನ್ನ ತಿಂದೆ ಏನು? ಬರೀ ಕತೆಗಳು ಹೇಳ್ತಾ ಇದೆಯಲ್ಲ. ಸರಿ ನೀವು ನನ್ನ ಜೊತೆ ಊರಿಗೆ ಬನ್ನಿ, ಅಲ್ಲಿ ಕೊಡಿಸ್ತೀನಿ. ಯಾಕೆ ಹುಡುಗರ ಕೈಲಿ ಹೊಡಿಸ್ಬಿಡಕ್ಕಾ? ನಾನು ಕೊಡಲ್ಲ, ನಮ್ಮ ಅಜ್ಜಿ ಕೊಡ್ತಾರೆ. ಆದರೆ ಏನಾದರೆ ಇಲ್ಲಿ ನಡೆದಿದ್ದ ವಿಚಾರ ಅಜ್ಜಿಗೆ ಯಾವುದೇ ಕಾರಣಕ್ಕೂ ಹೇಳಬೇಡಿ. ಯಾಕೆ ನಿಮ್ಗೆ? ಯಾಕೆ ಇನ್ನೊಂದು ಏನು? ನನಗೆ ನಮ್ಮ ಅಜ್ಜಿಗೆ ನೀವೇ ಬಸ್ ಚಾರ್ಜ್ ಹಾಕ್ಬೇಕು. ಮೆಟ್ ತೊಗೊಂಡು ಮಕ್ಕ ಕೊಡಿಸ್ಬಿಡ್ತೀನಿ, 1 ರೂಪಾಯಿ ಕೊಡೋಕ್ಕಾಗಲ್ಲ. ಊರಿಂದ ಬರ್ತಾ ಇರೋ ದುಡ್ಡೆಲ್ಲ ಕಳ್ಕೊಂಡ್ವಿ ಅದಕ್ಕೆ. ಲೇ ಹೆಂಗೋ ನಪ್ಪ, ನಿನ್ನ ಬಸ್ ಚಾರ್ಜ್ಗೆ ದುಡ್ಡಿಲ್ಲ, ಊರಿಗೋದ್ಮೇಲೆ ಹೆಂಗೋ ಕೊಡ್ತೀಯಾ? ನಾನು ಕೊಡಲ್ಲ, ನಮ್ಮ ಅಜ್ಜಿ ಕೊಡ್ತಾರೆ. ಅವ್ರ ಹತ್ರ ದುಡ್ಡಿದೆಯಾ? ಹ್ಞೂ, ಅವ್ರ ಹತ್ರ 3 ಎಕರೆ ಜಮೀನು ಐತೆ. ಯಾಕಜ್ಜಿ ಹಿಂಗ್ ಕೂತಿದ್ಯಾ? ಯಾಕೆ ಸಸಿ ತಕೊಳ್ಳಿಲ್ವಾ? ಆ ನಾರಾಯಣಪ್ಪ ಅದನ್ನ ಬೇರೆ ಯಾರಿಗೋ ಮಾರ್ಬಿಟ್ಟು ಹೊಂಟೋಗವನಂತೆ ಕಣಪ್ಪ. ನಾನು ಸುತ್ತಮುತ್ತ ನೋಡಿದೆ, ಒಂದು ನರ್ಸರಿನೂ ನನ್ನ ಕಣ್ಣಿಗೆ ಬೀಳಲಿಲ್ಲ. ಆ ಮಾವಿನ ಸಸಿಗೆ 150 ರೂಪಾಯಿಗಿಂತ ಕಮ್ಮಿ ಕೊಡಕ್ಕೆ ಇಲ್ಲ ಅಂತ ನಾವಯ್ಯ. ಹೌದಾ? ನಂತವ ಅಷ್ಟೊಂದು ಕಾಸಿಲ್ಲಪ್ಪ. ಸುತ್ತಿ ಸುತ್ತಿ ನನಗೂ ಸುಸ್ತಾಗೋಯ್ತು, ಅದಕ್ಕೆ ಇಲ್ಲಿ ಬಂದು ಕುಂತ್ಕೊಂಡೆ. ಅದ್ ಸರಿ, ಈ ತಯಾರಪ್ಪ ಇವರು ನಂಗೆ ಪರಿಚಯ, ಒಂಥರ ದೋಸ್ತು ಅನ್ಬೋದು. ನಮ್ಮ ಕಷ್ಟ ಹೇಳ್ಕೊಂಡೆ ನಮ್ಗೆ ಬಸ್ ಚಾರ್ಜ್ ಕೊಡ್ತಾರಂತೆ, ಹಂಗೆ ನಮ್ಮ ಊರು ನೋಡೋಕ್ಕೆ ನಮ್ಮ ಜೊತೆನೇ ಬರ್ತಾರಂತೆ. ಅಂದಾಗೆ ಸಸಿ ತಗೊಳಕ್ ದುಡ್ಡಿಲ್ಲ ಅಂದೆಲ್ಲ, ನೀನ್ ತಲೆ ಕೆಡ್ಸ್ಕೊಬಿಡ, ಅದ್ ನೀವ್ರೇ ಕೊಡ್ತಾರ ಬಿಡು. ಯಾಕೆ ಹೇಳು, ತೊಳೆದು ಬಿಡ್ತೀನಿ ನಿನಗೆ. ಅಣ್ಣ ನಿಮ್ಗೆ ದುಡ್ಡು ಬೇಕೋ ಬೇಡವೋ? ಸರಿ ಬಾ. ಏನಪ್ಪ? ಓ ಏನಜ್ಜಿ, ಪ್ರಸ್ತುತ ಬಾಗಿಲಿಗೆ ತೋರಣ ಕಟ್ಟಕ್ಕೆ ಎಲ್ಲೂ ಮಾವು ಸಿಗ್ಲಿಲ್ವಾ? ಮತ್ತೆ ಬಂದಿದ್ಯಾ? ವಾಯ್ಸ್ ನೋಡ್ದಂಗೆ ಹೆಂಗೆ ಮಾತಾಡ್ತಾನೆ ನೋಡು, ಇಂಥವ್ರನ್ನೆಲ್ಲ ಮೆಟ್ನಲ್ಲಿ ಹಾಕಬೇಕು. ಏನು ಬೇಕಿತ್ತು ಸಾರ್? ನೆರಳು ಕೊಡೋ ಮರನೂ ನಮ್ಮ ಸರ್ಕಾರದ ಕೈಲಿ ಸಿಕ್ಕಾಕೊಂಬಿಟ್ರೆ ನೆರಳು ಸಾಕ್ಬಿಡ್ತಾರೆ. ಏನಿಲ್ಲ ಇದು ಕರ್ಮ. ಸರಿ ನಡಿ, ಮಿಷಿನ್ ಎತ್ಕೋ, ಕುಯ್ಯುವಂತೆ ನಡಿ. ಮಕ ಏನು ನೋಡ್ತೀಯ? ಲೇ ಎತ್ಕೊಳ್ಳ ಬೇಗ. ಅಣ್ಣ ಅಣ್ಣ ಏನಣ್ಣ ಮಾಡ್ತಾ ಇದ್ದೀರಾ? ಮರ ಕಡಿತಿದೀವಮ್ಮ. ಅಯ್ಯೋ ಯಾಕಣ್ಣ, ಬೇಡಣ. ಏನಮ್ಮ ಮಾಡೋಣ, ಸರ್ಕಾರದ ಆರ್ಡ್ರು, ಏನೋ ಟವರ್ ನೆಡ್ಬೇಕಂತೆ, ಕಡಿತಾ ಇದ್ದೀವಿ. ಅಯ್ಯೋ ಬರಬೇಕ. ಏನಾಯ್ತು ಲಕ್ಷ್ಮಿ? ಲೇ ವಿಶ್ವ, ನಾ ತೋಟದ ಹೋಗ್ತಾ ಇದ್ನ, ಅಲ್ಲಿ ಲಕ್ಷ್ಮಿ ಯಾಕವ ಹಂಗ ಓಡ್ ಬಂದ್ಬಿಟ್ಟೆ? ಏನಾಯ್ತು? ಅದು ಅಜ್ಜಿ ಅಜ್ಜಿ ಅದು ಇವ್ರಪ್ಪಗೆ ಹುಷಾರಿಲ್ಲಂತೆ. ಏನು ಇವ್ರ ಅಪ್ಪಂಗೆ ಹುಷಾರಿಲ್ವಾ? ನಡಿ ಬಿರ್ಬಿರ್ನೆ ನೋಡ್ಕೊಂಡ್ ಬರುವ. ಅಯ್ಯೋ ಅಂತದೇನಾಗಿಲ್ಲ ಅಜ್ಜಿ, ಈಗ ಹುಷಾರಾದ್ರು. ಅಯ್ಯ ಏನ್ ನಡೀತಾ ಇತ್ತವ ಇಲ್ಲಿ? ಏನಿಲ್ಲ ಅಜ್ಜಿ, ಬಾ ದೇವಸ್ಥಾನಕ್ಕೆ ಹೋಗೋಣ, ನೀ ಸಸಿ ಆಮೇಲೆ. ಹಲೋ, ನಾನು ಇಲ್ಲಿ ಪ್ಯಾಟೆ ಇದ್ದ ಹಳ್ಳಿಗೆ ಬಂದ, ಶೋ ಹೊಡೋದಕ್ಕೆ ಬಂದಿಲ್ಲ, ಮುಚ್ಕೊಂಡು ದುಡ್ಡು ಕೊಟ್ಬಿಡು. ನಿಮ್ ಬಸ್ ಚಾರ್ಜ್ ತಾನೆ, ನಾನು ಬರ್ತೀನಿ, ಮಾತಾಡೋಣ. ನಾನು ಬರ್ತೀನಣ್ಣ, ಒಂದ್ ನಿಮಿಷ ಸುಮ್ನಿರಿ. ಸರಿಯಾಗಿ ಕೇಳಿಸ್ಕೋ, ಅಜ್ಜಿಗೆ ಯಾವುದೇ ಕಾರಣಕ್ಕೂ ಮರ ಕಡೆ ವಿಚಾರ ಗೊತ್ತಾಗಬಾರ್ದು. ಅಜ್ಜಿನ ಮನೆ ತಕ್ಕ ಕರ್ಕೊಂಡು ಹೋಗಿ ನಾನು ಬರ್ತೀನಿ. ಸರಿ. ಇವಾಗ ನೀನು ದುಡ್ಡು ಕೊಡದಿದ್ರೆ ಅಜ್ಜಿ ಹತ್ರ ನಾನೇ ಕೇಳ್ತೀನಿ. ಅಜ್ಜಿ ಏ ಬೇಡ ಬೇಡ ಬೇಡ. ಏಯ್ ಬಿಡಲೈ ಏನ? ಅಜ್ಜಿ ಹತ್ರ ಮಾತ್ರ
ದುಡ್ಡು ಕೇಳಕ್ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ಅಜ್ಜಿ ಹತ್ರ ದುಡ್ಡಿಲ್ಲ. ಬೆಟ್ಟ ಅವ್ನು ಮಕ್ಕೊಡ್ದು ಬಿಡ್ತೀನಿ. ಹಾ, ಹೊಡ್ತಾ ಏನಂದೆ? ದುಡ್ಡಿದೆ ಅಂತ ಹೇಳ್ದೆ. ಇವಾಗೇನ್ ಕತೆಗಳು ಹೇಳ್ತಾ ಇದ್ಯಾ? ಈ ಮಕ್ಕಳಾಡೋ ಹುಡುಗಾಟಕ್ಕೆಲ್ಲ ನನ್ ತಲೆ ಕೆಡ್ಕೊಳಕ್ ಆಗಕ್ಕಿಲ್ಲ ಕಣವ. ನೋಡು, ವಿಶ್ವ ಬಂದ್ರೆ ರಾಮಣ್ಣನ್ ದಿಣ್ಣೆ ತ ಕಳಿಸ್ಬಿಡವ. ಈ ಸಸಿ ನನ್ನಲ್ಲಿ ನೆಡ್ಬೇಕು. ಅಯ್ಯೋ, ರಾಮಪ್ಪನ ದಿನ ಬೇಡ ಅಜ್ಜಿ, ಅಲ್ಲಿ ಹೋಗೋದ್ ಬೇಡ. ಸಸಿ ಬೇರೆ ಎಲ್ಲಾದ್ರು ನೆಟ್ರಾಯ್ತು. ಯಾಕವ? ಅಯ್ಯೋ, ಆ ಜಾಗ ಸರಿಯಿಲ್ಲ ಅಜ್ಜಿ, ಅಲ್ಲಿ ಒಳ್ಳೇದಾಗಕ್ಕಿಲ್ಲ. ಮತ್ತೆ ನೆಡ್ರಿ, ನೀವು ಮನೆಗೆ ಹೋಗೋಣ. ಏನೂ ಆಗಕ್ಕಿಲ್ಲ ಕಣವ, ಎಲ್ಲ ಒಳ್ಳೇದೇ ಆಯ್ತದೆ. ನೀನ್ ತೆಪ್ಪ ತಿಳ್ಕೊಂಡ್ಬಿಟ್ಟಿದ್ಯಾ ಅಟೇಯ. ಈ ಸಸಿನ ನಾನಲ್ಲೇ ನೆಡದು. ನಾ ಬರ್ತೀನಿ, ವಿಶ್ವ ಬಂದ್ರೆ ಕಳ್ಸು. ಅಜ್ಜಿ, ಅಯ್ಯೋ ಬೇಡ ಅಜ್ಜಿ, ಅಜ್ಜಿ ಬೇಡ ಅಜ್ಜಿ. ಅಯ್ಯೋ, ಎಲ್ಲೋದ್ನಪ್ಪ? ಅಪ್ಪಯ್ಯ, ನೀವೇನ್ ಇಲ್ಲಿ? ಅವಾಗ್ಲೇ ಯಾಕೋ ಸುಳ್ಳು ಹೇಳ್ದೆ ಬೆಂಗಳೂರಲ್ಲಿ ಬಗಳ ಪೇಟೆಯಲ್ಲಿ. ನಿಮ್ಮಿಂದ ಹೆಂಗಾದ್ರೂ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹಂಗ ಹೇಳ್ದೆ. ಇವಾಗ ನಿನ್ ದುಡ್ಡು ಕೊಡ್ದಿದ್ರೆ ಮೆಟ್ಟಲ್ ನೋಡ್ ತುಳ್ ತುಳ್ ಕೂತಾಕ್ಬಿಡ್ತೀನಿ. ಅಜ್ಜಿ ಏನಾದ್ರು ನೋಡ್ಬಿಟ್ರಿ. ಏನೋ ಇಷ್ಟ ಮಾಡ್ತಾ ಏಯ್ ಮುಖ ನೋಡ, ಇವಾಗ ದುಡ್ಡು ಕೊಡ್ತೀಯೋ ಇಲ್ವೋ ಅದನ್ನ ಹೇಳು. ಮುಖ ನೋಡೋ ಇಲ್ಲಿ. ಅಜ್ಜಿ ಲಕ್ಷ್ಮಿ ಮನೆ ತಕ್ಕ ಹೋಗಿರ್ಬೋದು. ಅಜ್ಜಿ, ಅಜ್ಜಿ ದೇವಸ್ಥಾನಕ್ಕೆ ಹೋದ ಅಲ್ಲಿರ್ಲಿ, ಇಲ್ಲಿ ಮಾಡುವ ಸಾಕು. ಅಜ್ಜಿ ಎಲ್ಲಿದ್ಯಾ? ಅಜ್ಜಿ ಲಕ್ಷ್ಮಿ, ನನ್ನ ಮಗನೇ ಇಲ್ಲಿ ಹೋಗ್ತೀಯಾ? ಜೀವ ಕೊಟ್ಟಲ್ಲ ಆಚೆ ಬರಬೇಕು. ಅರ್ಥವ ಏನಾದ್ರೂ ಹೋದ್ರ ಅಜ್ಜಿ ಏನಜ್ಜಿ ಏನಾಯ್ತಜ್ಜಿ ಏನಜ್ಜಿ ಅಜ್ಜಿ ಅಜ್ಜಿ ಏನಾಯ್ತಜ್ಜಿ ಗಿಡ ನಾಣ ಹೇಳು. ಸಂದಾಗೈತಾ? ಹ್ಮ್. ಇವಾಗ ನಿನ್ ದುಡ್ಡು ಕೊಡ್ದಿದ್ರೆ ಅಜ್ಜಿ ಹತ್ರ ನಾನೇ ಕೇಳ್ತೀನಿ. ಸಸಿ ತರಕ್ ನಾನೇ ಬರ್ತೀನಿ. ನೆನಪು ಅಂದ್ರೆ ನೆನಪು, ಗಿಡ ಹೇಳು, ಬದುಕು ಅಂದ್ರೆ ಬದುಕು.
ಹೆಚ್ಚಿ ವರ್ಷ ಹಿಡಿದಿದ್ದು ಗಂಡನ ಹುಟ್ಟದ ಬಗ್ಗೆ. ನಸೀಬ್ ನೋಡು, ಗಂಡನ ಹುಟ್ಟದ ಬದ್ದಿನವೇ ಹೊಂಟೋದ್ ತೇರು ದೊಡ್ಡವನು. ನೋವು ಮೊದಲು ಸಾವು ಕೊಟ್ಟ, ಮರ ಕಡಿಯೋದೇನಾದ್ರು ನೋಡಿದ್ದಿದ್ರೆ ಕೊನೆ ಉಸಿರು ಮೊದಲೇ ಸತ್ತಿರ್ತಿದ್ಲು. ಪ್ರೀತಿ ಅನ್ನೋದು ನೆನಪಾಗಬಾರ್ದು. ಉಸಿರು ಇರೋ ಗಂಟ ಉಸಿರು ಹೋದ್ಮ್ಯಾಕು ಹಸಿರಾಗಿರ್ಬೇಕು. ನಾನು ಪಾತು ಮಾಡಿದ್ದು ಅದೇಯ. ತೋ ಖರ್ಚಿಗೆ ಬೇಕಾಗತ್ತೆ. ಬೇಡ ಅಣ್ಣ, ಮೆಟ್ ತಗೊಂಡು ಮಕ್ಕ ಕೊಡ್ಬಿಡ್ತೀನಿ, ತಗೋ ಇಟ್ಕೋ ಬರಲ. ಕೆಲಸ ಸಿಕ್ಕಿ ಮೊದಲನೇ ಸಂಬಳ ಬಂದಮೇಲೆ ನಿಮ್ಮ ದುಡ್ಡು ನಿಮ್ಗೆ ತಲುಪಿಸ್ತೀನಿ. ಅಲ್ಲ, ಪ್ರತಿ ವರ್ಷ ಸಸಿ ತಂದು ನೆಟ್ಟಿ ನೋಡ್ಕೊಂತಿಯಲ್ವಾ, ಯಾಕೆ ತಾತ ನೆನಪಾ? ನಾಳೆ ನೆಳ್ಳಾಗೋದಕ್ಕೆ ಇವತ್ತು ನೆಲೆ ಕೊಡ್ಬೇಕಲ್ವೇನ್ಲಾ? ನೆನಪು ಅಂದ್ರೆ ನೆನಪು, ಬದುಕು ಅಂದ್ರೆ ಬದುಕು.